ಶಿವಮೊಗ್ಗದ ಹಿಂದೂ ಕಾರ್ಯಕರ್ತ ಹರ್ಷನ ಹತ್ಯೆ ಹಿಂದಿನ ಸ್ಫೋಟಕ ರಹಸ್ಯ ಬಯಲಾಗಿದೆ ಕೊಲೆ ಸಂಬಂಧ ತನಿಖೆ ನಡೆಸಿದ ಎನ್ಐಎ ಹತ್ತು ಆರೋಪಿಗಳ ಮೇಲೆ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ ಸಾವಿರ ಪುಟದ ಚಾರ್ಜ್ ಶೀಟ್ನಲ್ಲಿ ಹತ್ಯೆ ಹಿಂದಿನ ಒಳಸಂಚು ಬಯಲಾಗಿದೆ ಹರ್ಷ ಹತ್ಯೆ ಹಂತಕರ ಉದ್ದೇಶ ಹಿಂದೂ ಸಂಘಟನೆಯ ಒಬ್ಬರನ್ನ ಹತ್ಯೆ ಮಾಡಿ ಹಿಂದೂ ಸಂಘಟನೆಗಳನ್ನ ಬೆದರಿಸುವುದು ಹಿಂದೂ ಸಂಘಟನೆಗಳ ಉಪಟಳಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ಕಾರಣಕ್ಕೆ ಹಿಂದೂ ಸಂಘಟನೆ ಕಾರ್ಯಕರ್ತನ ಹತ್ಯೆ ಮಾಡುವುದು ಉದ್ದೇಶ ಆಗಿತ್ತಂತೆ ಈ ಹಿನ್ನೆಲೆಯಲ್ಲಿ ದ್ವೇಷ ಇಟ್ಕೊಂಡಿದ್ದ ಹರ್ಷನನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದ ಹಂತಕರು ಹದಿನೈದು ದಿನಗಳ ಕಾಲ ಹೊಂಚು ಹಾಕಿ ಕೊಲೆಗೈದಿದ್ದಾರೆ ಈ ಎಲ್ಲಾ ಮಾಹಿತಿಯನ್ನ ಎನ್ಐಎ ನ್ಯಾಯಾಲಯಕ್ಕೆ ಸಲ್ಲಿಸಿರೋ ದೋಷಾರೋಪ ಪಟ್ಟಿಯಲ್ಲಿ ನಮೂದಿಸಿದೆ ಹರ್ಷ ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದ ಹೀಗಾಗಿ ಹರ್ಷನನ್ನ ಕೊಲೆ ಮಾಡಿದ್ರೆ ಹಿಂದೂ ಸಂಘಟನೆಯವರು ಯಾರೆಲ್ಲ ಇರ್ತಾರೆ ಅವರು ಹೆದರಿ ತಣ್ಣಗಾಗ್ತಾರೆ ಅನ್ನೋದು ಹಂತಕರ ಉದ್ದೇಶ ಅಂತ ತನಿಖೆ ವೇಳೆ ಬೆಳಕಿಗೆ ಬಂದಿದೆ ಹರ್ಷನ ಕೊಲೆ ಕೇಸಿನ ಬಗ್ಗೆ ಎನ್ ಐ ಎ ರಿಪೋರ್ಟನ್ನು ನಾನು ಗಮನಿಸಿದೆ ಪಬ್ಲಿಕ್ ಟಿ ವಿನವರು ಇದನ್ನು ವಿಶೇಷವಾಗಿ ಬಹಿರಂಗ ಮಾಡ್ತಾ ಇರೋದನ್ನು ನಾನು ಗಮನಿಸಿ ಅದರ ಮುಖಾಂತರ ನನಗೇನು ತಿಳಿತು ಅಂತಂದರೆ ಈ ಹರ್ಷನ ಕೊಲೆಯ ಹಿಂದೆ ಯಾರು ಕೊಲೆಗಳಕರಿದ್ದರೋ ಅವರು ಬಹಳ ದಿನಗಳಿಂದನೂ ಕೂಡ ಯಾರು ಹಿಂದೂ ಸಂಘಟನೆಯನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಅಂಥ ಹಿಂದೂ ಸಂಘಟನೆ ಜಾಸ್ತಿ ಮಾಡ್ತಿರೋರನ್ನ ಕೊಲೆ ಮಾಡಿದ್ರೆ ಉಳಿದ ಹಿಂದೂಗಳಿಗೆ ಭಯ ಹುಟ್ಟಿ ಹಿಂದೂ ಸಂಘಟನೆ ಮಾಡೋದಕ್ಕೆ ಹಿಂಜರಿತಾರೆ ಅನ್ನೋಂಥ ಒಂದು ಭಾವನೆಯಿಂದ ಸುಮಾರು ಹದಿನೈದು ದಿನ ಹರ್ಷನ ಬೆನ್ನತ್ತಿ ಎಲ್ಲಿ ಹೋಗ್ತಾರೆ ಬರ್ತಾರೆ ಅದನ್ನು